ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಡಿದ್ದು ನಿಮಗೆ ಇಂಗ್ಲೀಷ್ ಪರೀಕ್ಷೆ ಇರ್ತದೆ. ನೀವು ಅತಿ ಹೆಚ್ಚು ಅಂಕ ಗಳಿಸೋದು ಹೇಗೆ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮತ್ತು ಇಲ್ಲಿ ಈ ವಿಡಿಯೋದಲ್ಲಿ ನಾನು ಟಾಪರ್ ಆನ್ಸರ್ ಶೀಟ್, ಎಸ್ ಎಸ್ ಸಿ ಟಾಪರ್ ಆಗಿರ್ತಾರಲ್ಲ ಅವ್ರ ಆನ್ಸರ್ ಶೀಟ್ ಕೂಡ ಇದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ನೀವು ಹೇಗೆ ಬರೆಯೋದು, ಹೇಗೆ ಸ್ಕೋರ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಕಂಟಿನ್ಯೂಸ್ ಆಗಿ ಇದು ಎಲ್ಲ ರೀತಿಯ ಇದೇ ರೀತಿ ಅಪ್ಡೇಟ್ಸ್ಗಳು ನಮ್ಮ ಚಾನಲ್ ಡೈಲಿ ಬರ್ತಾ ಹೋಗ್ತದೆ. ನಂತರ ಮೇನ್ ಪೇಪರ್ ಏನು ನೋಡೋದಾದ್ರೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ನೀವು ಎಂಟ್ರಿ ಮಾಡ್ತೀರಾ, ಓಕೆ, ನಿಮ್ಮದು ಮೀಡಿಯಮ್ ಯಾವುದು, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಹಿಂದಿ ಬರೀತೀರಾ, ನಿಮ್ಮ ವಿಷಯಗಳು ಬರೀತೀರಾ, ಇಲ್ಲಿ ಎಷ್ಟು ಪೇಜ್ ಅವನ್ನೆಲ್ಲ ನಿಮ್ಗೆ ಬರೀತಾರೆ. ಇದು ಬಂದ್ಬಿಟ್ಟು ಆಫೀಸ್ ಯೂಸು, ನಿಮ್ಮ ಎಷ್ಟೆಷ್ಟು ಅಂಕಗಳು ಬಂದಿದ್ದಾವೆ ಅಂತೇಳಿ ಅದು ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಓಕೆ. ನಂತರ ಬಂದ್ಬಿಟ್ಟು ಆನ್ಸರ್ ಪೇಪರ್ ಯಾವ ಥರ ಇರುತ್ತೆ, ಯಾವ ಥರ ಬರೆದಿರ್ತಾರೆ ನೋಡಿದ್ರೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕ್ವೆಶ್ಚನ್ ನಂಬರ್ ಬಿಡೋದವರು ಈ ಕಡೆ ನೀಟಾಗಿ ರೇಟ್ ಮಾಡಿದ್ದಾರೆ. ಇದು ಒಂದು ಗ್ರಾಮರ್ ಆಗಿರೋ ಕಾರಣ ನೀವು ಆರಾಮಾಗಿ ಗ್ರಾಮರ್ನ ನೀವು ನೀಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಗ್ರಾಮರು ಇಂಪಾರ್ಟೆಂಟ್ ಆಗಿರೋ ಕಾರಣ ಗ್ರಾಮರು ಮತ್ತು ಪ್ಯಾಸೇಜು ಮತ್ತು ಎಸ್ ಎ ರೇಟಿಂಗ್ ಎಲ್ಲ ಇರ್ತದಲ್ಲ, ಎಸ್ ಎ ರೇಟಿಂಗ್ ಅಥವಾ ಲೆಟರ್ ರೇಟಿಂಗ್ ಅವನ್ನ ನೀವು ನೀಟಾಗಿ ಬರೆಯೋಕ್ಕಾಗುತ್ತೆ. ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಬಂದ್ಬಿಟ್ಟು ನೀಟಾಗಿರುತ್ತೆ. ಇಲ್ಲಿ ನೋಡಿ, ಇದು ಟಾಪರ್ ಶೀಟು 100ಕ್ಕೆ 100 ಅಂಕ ಪಡೆದಿದ್ದಾರೆ. ನೋಡಿ ಅವ್ರ ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟಾಗಿದೆ. ಈ ಥರ ನೀವು ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರಬೇಕು. ಮತ್ತು ಇಲ್ಲಿ ಮೇನ್ ನೋಡಿದ್ರೆ ನೀವು ಈ ಥರ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಈ ಥರ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಈ ಥರ ಮೆನ್ಷನ್ ಮಾಡಿದ್ರೆ ಆ ಥರ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. ನಂತರ ನೀವು ನೋಡೋದಾದರೆ ನೆಕ್ಸ್ಟು 1 ಮಾರ್ಕ್ಸ್ ಆಯಿತು. ನಾನು ನೆಕ್ಸ್ಟು 2 ಮಾರ್ಕ್ಸಿಂದ ನೋಡಿದ್ರೆ ನೀವು ಇಲ್ಲಿ ನೋಡಿ ಯಾವ ಥರ ಮೆನ್ಷನ್ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟು ಮತ್ತು ಈ ಲಾಸ್ಟು ಅದ್ರ ಮೆನ್ಷನ್ ಮಾಡಿದ್ದಾರೆ. ಈ ಥರ ನೀಟಾಗಿ ನೀವು ಗ್ರಾಮರ್ ನೋಡ್ಕೋಕ್ಕಾಗುತ್ತೆ. ಗ್ರಾಮರ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರೋ ಕಾರಣ ನೀಟಾಗಿ ನೀವು ಮಾಡೋಕ್ಕಾಗುತ್ತೆ. ನಂತರ ಬಂದ್ಬಿಟ್ಟು ನೀವು ಇಲ್ಲಿ ಡಾನ್ ಅನ್ಸೆಲ್ಲು ಅಂದರೆ ನಿಮ್ಮದು 3 ಅಂಕಗಳು 2 ಅಂಕಗಳ ಮಾರ್ಕ್ಸ್ ನೋಡಿ ಇಷ್ಟು ನೀಟಾಗಿ ಆರಾಮಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ನ ಆರಾಮಾಗಿ ಏನಿದೆ ಅಷ್ಟು ಮಾತ್ರ ಬರಬೇಕು, ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ನಿಮ್ಮ ಹ್ಯಾಂಡ್ ರೈಟಿಂಗ್ ಬಂದ್ಬಿಟ್ಟು ನೀಟಾಗಿದ್ದರೆ ನೀವು ಆರಾಮಾಗಿ 5 ಅಂಕಗಳನ್ನು ಪಡಿಬೋದು. ಅದಕ್ಕೋಸ್ಕರ ನೀವು ಹ್ಯಾಂಡ್ ರೈಟಿಂಗ್ ನೀಟಾಗಿ ಮಾಡಿ ಅಂತ ಇಷ್ಟಪಡ್ತೀನಿ. ನೋಡಿ ಯಾವ ರೀತಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಮಾಡಿದ್ದಾರೆ. ಅದೇ ರೀತಿ ನೀವು ಸಿಂಪಲ್ಲಾಗಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಮಾಡಬೇಕು. ಯಾವುದೇ ರೀತಿ ಗೀಜದ ಮಾಡ್ಕೊಬಿಡಿ. ನಿಮ್ಮ ಇವ್ಯಾಲ್ಯೂಟರ್ ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗೋ ಕಾರಣ ಚಾನ್ಸಸ್ ಜಾಸ್ತಿ ಇರೋ ಕಾರಣ ನೀವು ಜಾಸ್ತಿ ತಿದ್ದಕ್ಕೆ ಹೋಗ್ಬಿಡಿ. ಏನಿದೆ ಅದನ್ನು ನೀಟಾಗಿ ನೀವು ಬರೆಯೋಕ್ಕಾಗುತ್ತೆ. ನಿಮ್ಮ ವಿಡಿಯೋದಲ್ಲಿ ಕಾಣ್ತಿದೆ ನೋಡಿ. ನಂತರ ನೋಡೋದಾದರೆ ಇಲ್ಲಿ ಇದು ಬರೋಬ್ಬರಿ 5 ರಿಂದ 10 ಅಂಕಗಳನ್ನು 5 ಅಂಕಗಳನ್ನು ಅಂದ್ಕೊಳ್ತೀನಿ. 5 ಅಂಕಗಳದ್ದು ಕೂಡ ಸಿಂಪಲ್ಲಾಗಿ ಎಷ್ಟು ನೀಟಾಗಿ ಎಷ್ಟು ಬರೀಬೇಕು ಅಷ್ಟೇ ನೀಟಾಗಿ ಬರೆದಿದ್ದಾರೆ. ನೀವು ನೋಡ್ಬೋದು ಈ ಥರ ನೀವು ಸಿಂಪಲ್ಲಾಗಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಏನು ಗೊತ್ತು ಅದನ್ನು ನೀವು ನೀಟಾಗಿ ಬರಬೇಕಾಗುತ್ತೆ. ಮೇನ್ ಬಿಟ್ಟು ಹ್ಯಾಂಡ್ ರೈಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನು ಎಷ್ಟು ಗೊತ್ತು, ಎಷ್ಟು ವಿಷಯ ತಿಳ್ಕೊಂಡಿದ್ದೀರಾ ಅದನ್ನು ನೀವು ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ, ಯಾವ ರೀತಿ ಪ್ಯಾಸೇಜ್ನ ಬರೆದಿದ್ದಾರೆ, ಯಾವ ರೀತಿ ಮಾರ್ಕ್ನ ಮಾಡಿದ್ದಾರೆ, ಈ ಥರ ನೀವು ಮೇಯ್ನಾಗಿ ನೀವು ಮಾಡೋಕ್ಕಾಗುತ್ತೆ. ಇದು ಬಂದ್ಬಿಟ್ಟು ಟಾಪರ್ ಶೀಟು ನೋಡ್ಬೋದು ನೀವು ಟಾಪರ್ಗಳು ಯಾವ ಬರ್ದು ಯಾವ ಹೇಗೆ ಬರೆದಿದ್ದಾರೆ ಅಂತ ನಿಮ್ಮ ಕಣ್ಮುಂದೆ ಕೂಡ ಕಾಣ್ತಿದೆ. ನಂತರ ಇದೇ ರೀತಿ ಸ್ಕಾಲ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ದೊಡ್ಡ ಅಂಕಗಳನ್ನು ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಇಷ್ಟೇ ಲೈನ್ ಬರೆದಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಹ್ಯಾಂಡ್ ರೈಟಿಂಗ್ ಕಾಣ್ತಿದೆ. ಮೇನ್ ಬಿಟ್ಟು ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಫಿದಾ ಆಗ್ತಾರೆ ಇವೆ ಲೆಟರ್ಗಳು. ನಂತರ ನಿಮ್ಮ ಕಣ್ಮುಂದೆ ಕಾಣ್ತಿದ್ದೀನಿ ಅನ್ಕೊಂತೀನಿ. ಪಯಮ್ ಕೂಡ ಯಾವ ಥರ ಬರೆದಿದ್ದಾರೆ ಆರಾಮಾಗಿ. ನಂತರ ನೋಡೋದಾದರೆ ಸೇವ್ ದ ಟ್ರೀ ಸೇವ್ ದ ಲೈಫು ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೂಡ ಬರೆದಿದ್ದಾರೆ. ಡೆಸ್ಟ್ರಾಯಿಂಗ್ ಫಾರೆಸ್ಟ್ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂತ. ಇಲ್ಲಿ ನಿಮ್ಮದು ಲೆಟರ್ ರೈಟಿಂಗ್ ನೀವು ನೋಡೋದಾದರೆ ಇದು ಮೇಯ್ನ್ ಆಗಿರುತ್ತೆ ಪಾಸ್ ಆಗೋಕ್ಕೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಫ್ರೆಮ್ಮು ಕೀರ್ತನ ಅಂತವ್ರ ಹೆಸರು ಕ್ರೆಮ್ಮು ಕೊಪ್ಪಳ್ಳು 25 ಜುಲೈ 2020 ನೋಡಿ ಅದರ ನೀಟಾಗಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ. ಅದೇ ಲೈನಲ್ಲಿ ನಿಮಗೆ ಟು ಕಮಿಷನರ್ನು ಮುನ್ಸಿಪಾಲಿಟಿ ಕಾರ್ಪೊರೇಷನ್ನು ಕೊಪ್ಪಳು ರೆಸ್ಪೆಕ್ಟೆಡ್ ಸರ್ನು ಸಬ್ಜೆಕ್ಟ್ ವಿಷಯಗಳ ಬಗ್ಗೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಥರ ನೀವು ಮೆನ್ಷನ್ ಮಾಡಿ ಲಾಸ್ಟಿಗೆ ಥ್ಯಾಂಕ್ ಯು ಯುವರ್ ಫೇರ್ಫುಲ್ ನಿಮ್ಮ ನೇಮು ಈ ಥರ ಆಗುತ್ತೆ. ಇಲ್ಲಿ ನೀವು ಏನು ಮೇಯ್ನ್ ಏನು ನೋಡಿದೆ ಅಂದರೆ ಒಂದು ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿ ಇರಬೇಕಾಗುತ್ತೆ. ಮತ್ತು ಎಂದು ಎಷ್ಟು ಅಂಕಗಳಿಗೆ ಬಂದಿದೆ ಅಷ್ಟೇ ನೀಟಾಗಿ ಬರಬೇಕಾಗುತ್ತೆ. ಮತ್ತು ಯಾವುದಾದ್ರು ಇಂಪಾರ್ಟೆಂಟ್ ಅತಿ ಮುಖ್ಯವಾದ ಮಾಹಿತಿನ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಮತ್ತು ಎಲ್ಲೂ ಈ ಜೊತೆಗೆ ಬದಲು ಮಾಡಬೇಡಿ. ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಕಾರ್ಟ್ ಹಾಕಿ ಅದ್ರ ಬಟ್ ಬರಬೇಕಾಗುತ್ತೆ. ನಿಮಗೆ ಏನು ಗೊತ್ತು ಅದನ್ನು ನೀಟಾಗಿ ಸ್ಪಷ್ಟವಾಗಿ ಬರಬೇಕಾಗುತ್ತೆ. ಯಾವುದೇ ಗೊಂದಲ ಬೇಡ. ಪರೀಕ್ಷೆ ತುಂಬ ಈಸಿ ಇರುತ್ತೆ. ಆರಾಮಾಗಿ ಅಟೆಂಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.